ಇನ್ನು ಸೈಲೆಂಟ್ ಸುನಿಲ ಬಿಜೆಪಿಗೆ ಎಂಟ್ರಿ ಕೊಡ್ತಾನೆ ಅನ್ನೋ ಮಾತು ಜೋರು ಆಗ್ತಾ ಇದ್ದಂತೆ ಹಲವು ರೌಡಿಗಳು ಕೂಡ ಕಮಲ ಹಿಡಿತಾರೆ ಎನ್ನಲಾಗ್ತಾ ಇದೆ ಇದೇ ವಿಚಾರವಾಗಿ ರಾಜ್ಯದಲ್ಲಿ ರೌಡಿ ರಾಜಕೀಯ ಕುರಿತಂತೆ ಕೇಸರರ ಚಾಟವು ಶುರುವಾಗಿದೆ ಸುನಿಲ್ ಅನ್ನೋರು ಇಸ್ ಎ ನೋನ್ ರೌಡಿ ಕಾಂಗ್ರೆಸ್ ನಲ್ಲಿರುವ ರೌಡಿ ಸೀಟುಗಳ ಸಂಖ್ಯೆ ಎಷ್ಟಿದೆ ಅಂತ ಅವರು ಫಸ್ಟ್ ಹೇಳಿಸ್ಕೊಳ್ಳಿ ರೌಡಿಗಳಿಗೆ ಎಲ್ಲ ಇಟ್ಕೊಂಡಿ ರಾಜಕೀಯ ಮಾಡಕ ಹೊರಟಿದ್ದಾರೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜ್ಯದಲ್ಲಿ ರೌಡಿ ರಾಜಕೀಯ ಜೋರಾಗಿದೆ ರೌಡಿಗಳು ಬೀದಿಯಲ್ಲಿ ನಿಂತು ಲಾಂಗುಮಚ್ಚು ಹಿಡಿದುಕೊಂಡು ಹೊಡೆದಾಡುವಂತೆ ರಾಜಕಾರಣಿಗಳು ಎದೆ ರೌಡಿ ವಿಷಯಕ್ಕಾಗಿ ವಾಗ್ಬಾಣಗಳೆಂಬ ಬೆಂಕಿ ಚಂಡುಗಳಿಂದ ಸಮರಕ್ಕೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಅದರಲ್ಲೂ ಕಮಲ ಹಾಗೂ ಕೈ ನಡುವೆ ಹೊಸ ವಾಗ್ಯುದ್ಧಕ್ಕೆ ರೌಡಿ ರಾಜಕೀಯ ಅಖಾಡ ಒದಗಿಸಿಬಿಟ್ಟಿದೆ ಡಿಕೆಶಿ ಒಂದು ಕಾಲದಲ್ಲಿ ಕೋತ್ವಾಲ್ನ ಶಿಷ್ಯ ಎಂದ ಬಿಜೆಪಿ ನಲ್ಪಾಡ್ ಉದಾಹರಣೆ ಮುಂದಿಟ್ಟ ಕಮಲ ನಾಯಕರು ಸೈಲೆಂಟ್ ಸುನಿಲ ಫೈಟರ್ ರವಿಯನ್ನ ಬಿಜೆಪಿಗೆ ಸೇರಿಸಲಾಗ್ತಿದೆ ಅನ್ನೋ ಮಾತು ಕೇಳಿ ಬರ್ತಿದ್ದಂತೆ ಕಾಂಗ್ರೆಸ್ ಕಮಲದ ವಿರುದ್ಧ ನಿಗಿನಿಗಿ ಕೆಂಡಕಾರ್ತಿದೆ ಈ ಬಗ್ಗೆ ಟ್ವಿಟರ್ನಲ್ಲಿ ಕೈ ವಿರುದ್ಧ ರಣಕಹಳೆ ಮೊಳಗಿಸಿರುವ ಬಿಜೆಪಿ ಡಿಕೆಶಿ ಭೂಗತ ಪಾತಕಿಗಳ ಗರಡಿಯಲ್ಲಿ ಬೆಳೆದ ಒಂದು ಕಾಲದಲ್ಲಿ ಕೋತ್ವಾಲ್ನ ನೆಚ್ಚಿನ ಶಿಷ್ಯರಾಗಿದ್ರು ತಿಹಾರ್ ಜೈಲಿನಿಂದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಬಡ್ತಿ ಪಡೆದಿದ್ರು ಗೂಂಡಾಗಿರಿ ರೌಡಿಸಂ ಮೆರಿಟ್ ಅಂತ ಪರಿಗಣಿಸಿ ನಲ್ಪಾಡ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ರೌಡಿಗಳನ್ನ ಖಂಡಿಸ್ತಿದೆಯಂತೆ ಮೊದಲು ನಿಮ್ಮ ಪಕ್ಷದ ನಾಯಕರ ಆ ದಿನಗಳು ಹೇಗಿವೆ ಅಂತ ನೋಡಿ ಅಂತ ಬಿಜೆಪಿ ಕುಟುಕಿದೆ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆಂದು ಲೆಕ್ಕ ಹಾಕಲಿ ಎಂದ ಸಿಎಂ ಇನ್ನ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿರುವ ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ರೌಡಿ ಶೀಟರ್ಗಳಿದ್ದಾರೆ ಅಂತ ನೋಡ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಲೆಕ್ಕ ಹಾಕ್ಲಿ ಅಂತ ತಿರುಗೇಟು ಕೊಟ್ರು ನನಗೆ ವಿವರ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ನಲ್ಲಿರುವ ರೌಡಿ ಶೀಟ್ಗಳ ಸಂಖ್ಯೆ ಎಷ್ಟಿದೆ ಅಂತ ಅವ್ರು ಫಸ್ಟ್ ಹೇಳಿಸ್ಕೊಳ್ಳಿ ನಲ್ಪಾಡ್ ರೌಡಿ ಅಲ್ಲವೆಂದು ಬಿಜೆಪಿಗೆ ಸಿದ್ದರಾಮಯ್ಯ ತಿರುಗೇಟು ರೌಡಿ ಶೀಟ ಸೈಲೆಂಟ್ ಸುನಿಲ ಜೊತೆ ಬಿಜೆಪಿ ನಾಯಕರು ವೇದಿಕೆ ಹಂಚಿಕೊಂಡಿದ್ದಕ್ಕೆ ಗರಂ ಆಗಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಸುನಿಲ್ ಸರ್ಚ್ ವಾರೆಂಟ್ನಲ್ಲಿದ್ದಾನೆ ರೌಡಿಗಳ ಜೊತೆ ನೀವು ವೇದಿಕೆ ಹಂಚಿಕೊಂಡಿದ್ದು ಸರಿನಾ ಮಾತ್ರವಲ್ಲದೆ ರೌಡಿ ಶೀಟ ಫೈಟರ್ ರವಿ ಬಿಜೆಪಿ ಸೇರ್ಪಡೆ ಬಗ್ಗೆಯೂ ವ್ಯಂಗ್ಯವಾಡಿದ್ದಾರೆ ಆರ್ಎಸ್ಎಸ್ನವರಿಗೆ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಇಂತಹವರನ್ನ ಸೇರ್ಪಡಿಸಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ ಇದರ ಜೊತೆಗೆ ನಲ್ಪಾಡ್ ರೌಡಿ ಎಂಬ ಬಿಜೆಪಿ ಆರೋಪಕ್ಕೆ ಅವನೇನ್ ರೌಡಿಯಲ್ಲ ಕ್ರಿಮಿನಲ್ ಕೇಸ್ ಇದೆ ಅಷ್ಟೇ ಅಂತ ಸಮರ್ಥಿಸಿಕೊಂಡಿದ್ದಾರೆ ರೌಡಿಗಳ ಜೊತೆ ವೇದಿಕೆ ಹಂಚಿಕೊಂಡ್ಬಿಟ್ಟು ಕಾಂಗ್ರೆಸ್ನಲ್ಲಿ ಇರ್ಲಿಲ್ವೋ ಫೈಟರ್ ರವಿ ಆ ಹೆಸರು ನೋಡು ಅಂತ ಫೈಟರ್ ರವಿ ಆರ್ಎಸ್ಎಸ್ ಇವರೆಲ್ಲ ಕೆಲವರೆಲ್ಲ ಇಂತಿದೆ ಕೆಲಸ ಮಾಡೋದು ನಳ್ಪಾಡು ರೌಡಿ ಅಲ್ಲ ರೌಡಿ ಶೀಟ್ನಲ್ಲಿ ಇದ್ದಾರೆ ನಳ್ಪಾಡು ಒಂದು ಕ್ರಿಮಿನಲ್ ಕೇಸ್ ಆಗಿದೆ ಅಷ್ಟೇ ಕೇವಲ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತ್ರವಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದು ನನ್ನ ಮೇಲೆ ಯಾವ ರೌಡಿ ಶೀಟ್ ಇಲ್ಲ ಬಿಜೆಪಿಯಲ್ಲೇ ಜೈಲಿಗೆ ಹೋದವರಾದ ಯಡಿಯೂರಪ್ಪ ಅಮಿತ್ ಶಾ ಇದ್ದಾರೆ ನನ್ನನ್ನ ಜೈಲಿಗೆ ಹಾಕಿದ್ದು ರಾಜಕೀಯ ಪ್ರೇರಿತ ಅಂತ ಕಿಡಿಕಾರಿದ್ದಾರೆ ಇನ್ನ ಶಾಸಕ ಪ್ರಿಯಾಂಕಾ ಖರ್ಗೆ ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದು ಸುನಿಲ್ ಎಲ್ಲಿ ಅಂತ ತೇಜಸ್ವಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಮಹಾನ್ ಸಾಧಕ ಫೈಟರ್ ರವಿನ ಸೇರಿಸಿಕೊಂಡು ರೌಡಿಗಳನ್ನ ಇಟ್ಕೊಂಡು ರಾಜಕಾರಣಕ್ಕೆ ಹೊರಟಿದ್ದಾರೆ ಅಂತ ಕುಟುಕಿದ್ದಾರೆ ಜೈಲು ಹೋದವರು ಯಡಿಯೂರಪ್ಪನವರು ಇದ್ದಾರೆ ಅಮಿತ್ ಶಾ ನಾನು ಇದ್ದೀನಿ ಇನ್ನೂ ಬಹಳ ಜನ ಬಿಜೆಪಿ ಅವರು 29 ಮಂತ್ರಿಗಳು ಸುಮಾರು ಜನ ಇದ್ದಾರೆ ಜೈಲು ಹೋದ ತಕ್ಷಣ ಜೈಲಿಗೆ ನಮ್ಮನ್ನು ಹಾಕಿದ್ದು ರಾಜಕೀಯ ಪ್ರೇರಿತ ಜೈಲು ಇವರೆಲ್ಲ ಬಿಜೆಪಿಯವರು ಇವತ್ತು ಎಲ್ಲ ಪುಡಿ ರೌಡಿಗಳಿಗೆ ರೌಡಿಗಳಿಗೆ ಎಲ್ಲ ಇಟ್ಕೊಂಡು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ಒಂದು ಯಾವ ರೀತಿ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟಿದ್ದೀರಾ ಸರ್ ನೀವು ಯು ಆರ್ ಇನ್ ಗೌರ್ಮೆಂಟ್ ಯು ಶುಡ್ ಬಿಹೇವ್ ಮೋರ್ ರೆಸ್ಪಾನ್ಸಿಬಲಿ
ಅದು ಇದು ಬಿಟ್ಟು ನೀವು ನೀವು ಸಾಮಾಜಿಕ ಜಾಲತಾಣದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಎಲ್ಲ ಏನೇನು ಮಾತಾಡ್ತೀರಾ ನೀವು ಮಾಡ್ತಾ ಇರೋದೇನು? ಒಟ್ಟಾರೆ ರಾಜ್ಯದಲ್ಲಿ ರೌಡಿ ರಾಜಕೀಯ ಶುರುವಾಗಿದೆ. ಮೊದಲೇ ಭ್ರಷ್ಟಾಚಾರ ತಾಂಡವವಾಡುತ್ತಿರುವ ಗಬ್ಬೆದ್ದು ಹೋಗಿರುವ ಈ ರಾಜಕಾರಣದಲ್ಲಿ ಈಗ ರೌಡಿಗಳು ನುಸುಳುತ್ತಿದ್ದಾರೆ. ಹೀಗಾದ್ರೆ ಜನರನ್ನ ಆ ಜನಾರ್ದನನೇ ಕಾಪಾಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ.